ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸಿದವರು, ಜನರ ಪ್ರೀತಿಗೆ ಪಾತ್ರರಾದವರು ಅವರೇ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಸಂತೋಷ್ ಹೆಗ್ಡೆ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಸರ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳಷ್ಟು ಜನರ ಪ್ರೀತಿಗೆ ಪಾತ್ರರಾದವರು, ಹಾಗೆಯೇ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಒಂದು ನಡುಕವನ್ನು ಹುಟ್ಟಿಸಿದವರು. ಸೊ ಏನು ಹೇಳ್ತೀರಾ ಸರ್, 80 ದಾಟಿದ್ರು ಕೂಡ ಇನ್ನೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ಆಕ್ಟಿವ್ ಆಗಿರುವಂಥದ್ದು, ಏನು ಹೇಳ್ತೀರಾ ಸರ್? ಅದಮ್ಮ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು, ಅಷ್ಟುವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗುಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ನಾನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ. ಅದರ ಹೆಸರು ಸರ್ಕಾರ. ನಾನೊಬ್ಬ ರಾಜಕಾರಣಿ ಅಲ್ಲ, ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ. ಆಡಳಿತೆಯನ್ನು ಭಾಳ ಹತ್ತಿರದಿಂದ ಕಂಡೆ ಆ ಹುದ್ದೆಗೆ ಬಂದ ನಂತರ. ಅಂದು ಕರ್ನಾಟಕ ಲೋಕಾಯುಕ್ತಕ್ಕಿದ್ದದ್ದು ಎರಡೇ ಎರಡು ಅಧಿಕಾರ. ಒಂದು, ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು. ಇನ್ನೊಂದು, ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು. ಈ ಎರಡೂ ಅಧಿಕಾರದಲ್ಲಿ ನಾನು ಭಾಳಷ್ಟು ಅನ್ಯಾಯವನ್ನು ಕಂಡೆ ಈ ಅಧಿಕಾರವನ್ನು ಚಲಾಯಿಸುವ ಸಂದರ್ಭದಲ್ಲಿ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಉದಾಹರಣೆಗೆ, ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗಬೇಡ ಅಂತ. ಯಾಕೆಂದರೆ ಆವತ್ತಿನ ಸಮಾಜ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು. ಆದ್ದರಿಂದ ಜನರಿಗೆ ಒಂದು ಹೆದರಿಕೆ ಇತ್ತು. ಆ ಬಹಿಷ್ಕಾರ ತನಗೆ ಬಂದರೆ ಅದು ತನಗೆ ಮಾತ್ರ ಅಲ್ಲ, ತನ್ನ ಕುಟುಂಬದವರಿಗೂ ಒಂದು ರೀತಿಯಲ್ಲಿ ಅದರಲ್ಲಿ ಕಷ್ಟ ಆಗ್ತಾ ಇತ್ತು. ಅದರಿಂದ ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇದು ಯಾಕೆಂದರೆ ಸಮಾಜದ ಭಾವನೆಗಳು ಹಂಗೆ ಆಗಿದ್ವಿ. ತಪ್ಪು ಮಾಡಿದ್ದವರನ್ನು ಶಿಕ್ಷಿಸಲೇಬೇಕು. ಕೋರ್ಟ್ ಶಿಕ್ಷೆ ಬೇರೆ, ಇಂದು ಸಮಾಜದ ಬತಿಯಿಂದ ಒಂದು ಶಿಕ್ಷೆ ಆಗಬೇಕಂತ. ಆದರೆ ಇವತ್ತಿನ ಸಮಾಜದ ಭಾವನೆಗಳಲ್ಲಿ ಬದಲಾವಣೆ ಆಗಿದೆ. ಇವತ್ತಿನ ಸಮಾಜ ನನ್ನ ಅನಿಸಿಕೆಯಲ್ಲಿ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜ. ಅದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಅದರಿಂದ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಕಷ್ಟ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಆಡಳಿತ ಅಂದರೆ ತನಗಾಗಿ ಮಾತ್ರ ಅಂತ ತಿಳ್ಕೊಂಡಂಥ ವ್ಯಕ್ತಿಗಳು ಇವತ್ತು ಅಧಿಕಾರದಲ್ಲಿದ್ದಾರೆ. ಅದು ರಾಜಕೀಯ ಆಡಳಿತ ಇರ್ಬೋದು ಅಥವಾ ಆಡಳಿತನೇ ಇರ್ಬೋದು. ಎಲ್ಲ ವಿಚಾರದಲ್ಲೂ ಕೂಡ ಈ ಒಂದು ಸಾಮಾಜಿಕ ಭಾವನೆಗಳಿಂದ ಭಾಳಷ್ಟು ಅನ್ಯಾಯ ಆಗಿದೆ. ಇವಾಗ ನೋಡಿ, ಇವತ್ತು ಜೈಲಿಗೆ ಹೋಗಿ ಬಂದವ್ರನ್ನ, ಜಾಮೀನು ತಗೊಂಡು ಬಂದವ್ರನ್ನ ಸ್ವಾಗತ ಮಾಡೋಕ್ಕೆ ಜನರು ನೂರಾರು ಜನ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಜೈಕಾರ ಹಾಕ್ತಾರೆ, ಚುನಾವಣೆಗೆ ನಿಂತರೆ ಅವ್ರು ಗೆಲ್ತಾರೆ, ದೊಡ್ಡ ಹುದ್ದೆಗೆ ಹೋಗ್ತಾರೆ. ಇದನ್ನೆಲ್ಲ ನಾನು ಕಂಡ ನಂತರ ನನಗನಿಸಿದ್ದು, ಈ ಸಾಮಾಜಿಕ ಭಾವನೆಯನ್ನು ಬದಲಾಯಿಸದಿದ್ದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ನಾನು ನಿರ್ಧಾರಕ್ಕೆ ಬಂದೆ. ಅಂದರೆ ಈ ಒಂದು ಸಾಮಾಜಿಕ ಮೌಲ್ಯಗಳ ಮರುಸೃಷ್ಟಿ ಆಗಬೇಕು ಸಮಾಜದಲ್ಲಿ. ಅದು ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ, ಯಾಕಂದರೆ ಅದನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಯುವಕ ಯುವತಿಯರಿಂದ ಸಾಧ್ಯವಿದೆ ಅನ್ನುವ ಹಿನ್ನೆಲೆಯಲ್ಲಿ ನಾನು 1700 ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಬೇರೆ ಬೇರೆ ಜಿಲ್ಲೆಯಲ್ಲಿರ್ಬೋದು, ಈ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ಇರ್ಬೋದು, ಕರೀತಾರೆ, ಹೋಗ್ತಾ ಇರ್ತೇನೆ. ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಕೆಲವು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ಸಂತಸ ಬರ್ಬೋದು ಅಂತ. ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ವಯಸ್ಸಡ್ಡವರಲ್ಲ. ಮತ್ತು ಈ ಬದಲಾವಣೆ ನನ್ನ ಕಾಲದಲ್ಲಿ ಆಗ್ತದೆ ಅಂತ ನನಗೆ ನಂಬಿಕೆ ಇಲ್ಲ. ಒಂದು ದಿವಸ ಆಗ್ಬೋದು. ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಸರ್, ಸದ್ಯದ ವಾಸ್ತವ ಸ್ಥಿತಿ ನೋಡಿದರೆ ಬಹಳಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದದ್ದು ನಿಮಗೇನೆ ಗೊತ್ತು. ನೀವಿದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಹಳಷ್ಟು ಒಂದು ಆಕ್ಟಿವ್ ಆಗಿರುವಂಥದ್ದು, ಬಹಳಷ್ಟು ಭ್ರಷ್ಟ ಅಧಿಕಾರಿಗಳನ್ನು ಬಂಟ ಹಾಕಿರುವಂಥದ್ದು. ಬಟ್ ಈಗಿನ ಪರಿಸ್ಥಿತಿ ಆ ರೀತಿ ಇಲ್ಲ, ಬಹಳಷ್ಟು ಕಡೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಖಂಡಿತ, ನೀವು ಹೇಳಿದ 100 ಸತ್ಯ.
ಯಾಕಂದರೆ ಇವತ್ತು ಈ ಜನರಲ್ಲಿ ಒಂದು ದುರಾಸೆ ಅನ್ನುವ ಒಂದು ರೋಗ ಹುಟ್ಟಿದೆ. ಅದರಿಂದ ಆಡಳಿತದಿಂದ ಜನರಿಗೆ ಸಹಾಯ ಆಗಲ್ಲ. ಆಡಳಿತ ಲಾಭವನ್ನು ಈ ದುರಾಸೆ ಹಿನ್ನೆಲೆಯಲ್ಲಿ ಪಡೆಯುವಂಥ ಪ್ರಯತ್ನ ಅಧಿಕಾರದಲ್ಲಿದ್ದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾಳಷ್ಟು ಜನ ಇವತ್ತು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಅದು ಯಾರು ಬೇಡ ಅವರಿಗೆ, ಇಂಜಿನಿಯರು ಡಾಕ್ಟರ್ಗಳೆಲ್ಲ ಎಲ್ಲರಿಗೂ ರಾಜಕೀಯ ಬರಬೇಕು. ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ತಾರೆ. ಹೌದು, ಬೇರೆ ಬೇರೆ ವೃತ್ತಿಯಲ್ಲಿದ್ದವರು ವೃತ್ತಿಗೆ ರಾಜೀನಾಮೆ ಕೊಟ್ಟು ವೃತ್ತಿಯಿಂದ ದೂರ ಬಂದು ಚುನಾವಣೆಗೆ ನಿಲ್ತಾರೆ. ಯಾಕೆ? ಜನತಾ ಸೇವೆಗೆ ಅಲ್ಲ, ತನ್ನ ವೈಯಕ್ತಿಕ ಸೇವೆಗಾಗಿ ಬರ್ತಾ ಇದ್ದಾರೆ. ಆ ಹುದ್ದೆಗೆ, ರಾಜಕೀಯ ಹುದ್ದೆಗೆ ಬಂದರೆ ಶ್ರೀಮಂತಿಗೆ ಅಂತೂ ಬಂದೇ ಬರ್ತದೆ, ಅಧಿಕಾರ ಕೂಡ ಬರ್ತದೆ. ಈ ಎರಡರ ದುರ್ಬಳಕೆ ಮಾಡಿಕೊಂಡು ತಾವು ಲಾಭ ಮಾಡೋಕ್ಕಾಗಿ ಬರ್ತಾ ಇದ್ದಾರೆ ಹೊರತು ಜನತಾ ಸೇವೆಗಾಗಿ ಬರುವವರು ಭಾಳ ಕಮ್ಮಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನೋಡಿ, ಹಿಂದೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾವ ಸಂಭಾವನೆಯೂ ಇರಲಿಲ್ಲ. 70th century ಹೋಗಿ ಬರುವ ಖರ್ಚು ಕೊಡ್ತಾ ಇದ್ರು, ಇರುವ ಖರ್ಚು ಕೊಡ್ತಾ ಇದ್ರು ಅಷ್ಟೇ ಹೊರತು ಇನ್ಯಾವುದು ಇರಲಿಲ್ಲ. ಅದು ಯಾಕೆಂದ್ರೆ ಅದೊಂದು ಸೇವೆ ಆಗಿತ್ತು. ಎಲ್ಲಿ ಊಟ ಹಾಕಿಸ್ಕೊಳ್ಳುವಂಥ ಶಕ್ತಿ ಇದ್ದಂಥ ವ್ಯಕ್ತಿಗಳು ಮಾತ್ರ ಜನತಾ ಸೇವೆಗೆ ಬರ್ತಾ ಇದ್ರು. ಆದರೆ ಇವತ್ತು ಹಾಗಲ್ಲ. ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹಿರಿಯ ಕೋರ್ಟ್ನ ನ್ಯಾಯಾಧೀಶರುಗಳಿಗಿಂತಲೂ ಜಾಸ್ತಿ ಸಂಭಾವನೆ ಪಡೆಯುವಂಥ ಹುದ್ದೆ ಇವತ್ತು ರಾಜಕೀಯ ಹುದ್ದೆಗಳು. ಅದಕ್ಕಾಗಿ ನೋಡ್ತಾ ಇರ್ತಾರಲ್ಲ, ಎಷ್ಟು ಜನ ಚುನಾವಣೆ ನಾಮಿನೇಷನ್ ಕಾಲದಲ್ಲಿ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ತಾರೆ, ಅವ್ರಿಗೆ ಕೊಡಲಿಲ್ಲ ಸೀಟ್ ಕೊಡಲಿಲ್ಲ ಅಂತ ಬೇರೆ ಪಾರ್ಟಿಗೆ ಹೋಗ್ತಾರೆ. ತದನಂತರ ಚುನಾಯಿತರಾದ ನಂತರ ಮಂತ್ರಿಗಳಾಗಬೇಕಂದ್ರೆ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಂತರ ಯಾವ ಪೋರ್ಟ್ಫೋಲಿಯೋ ಸಿಗಬೇಕನ್ನುವುದಕ್ಕೂ ಯಾಕೆ, ಯಾಕಂದರೆ ಪ್ರತಿಯೊಂದರಲ್ಲೂ ಬೇರೆ ಬೇರೆ ರೀತಿಯ ಲಾಭಗಳಿರ್ತವೆ. ಆದ್ದರಿಂದ ಈ ಒಂದು ಪೈಪೋಟಿಯಿಂದ ನನಗನ್ನಿಸ್ತಾ ಇದೆ, ಇದಕ್ಕೆ ಮಟ್ಟ ಹಾಕದಿದ್ದರೆ ಭಾಳ ಕಷ್ಟ. ಇದಕ್ಕೆ ಮಟ್ಟ ಹಾಕುವ ಪ್ರಯತ್ನ ಆಗಬೇಕು. ಕೆಲವು ಸಾಮಾಜಿಕ ಮೌಲ್ಯಗಳನ್ನಾದರೂ ನಾವು ಅಳವಡಿಸಿದರೆ ಖಂಡಿತವಾಗಿಯೂ ಇದನ್ನು ಬದಲಾಯಿಸ್ಬೋದು. ಆ ಪ್ರಯತ್ನ ಮಾತ್ರ ಮಾಡುವವರು ಯಾರು ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗಿದೆ. ಎಸ್ ಸರ್, ಈಗ ನಿಮಗೇನು ಗೊತ್ತು, ಮತದಾನ ಅನ್ನೋದಾಯಿತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಜನರನ್ನು ದಾರಿ ತಪ್ಪಿಸಿ ಇವರು ಅಧಿಕಾರಕ್ಕೆ ಬಂದ್ರ ಅನ್ನೋದು ನಿಮ್ಮ ಪ್ರಕಾರ ಅನಿಸುತ್ತಾ? ಯಾಕಂದರೆ ಜನರಿಗೆ ನೀವೀಗ ಹೇಳ್ತಾ ಹೋದರೆ ಜನರಿಗೆ ಭರವಸೆಯನ್ನು ಕೊಟ್ಟು ಇವರು ಒಂದು ಬಂದಿರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಇದು ಇಲ್ಲಿ ಕೂಡ ಒಂದು ಭ್ರಷ್ಟಾಚಾರ ಅಂತಲೇ ಹೇಳ್ಬೋದು. ಯಾಕಂದರೆ 5 guarantee ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಈಡೇರಿಸಬೇಕಾದ್ರೆ ಭಾಳಷ್ಟು ದುಡ್ಡು ಬೇಕಾಗುತ್ತೆ. ಸೊ ನೀವು ಹೇಳಿದಾಗೆ ಈಗ ದುಡ್ಡುಗಳನ್ನು ಎಲ್ಲಿಂದ ತರ್ತಾರೆ? ಇವರು ಜನರ ಮೇಲೆ ಹೊರಿಸ್ತಾರೆ, ಯಾವ ರೀತಿ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಈ ಭರವಸೆಗೂ ಭ್ರಷ್ಟಾಚಾರಕ್ಕೆ ಏನು ವ್ಯತ್ಯಾಸ? ಇದು ಒಂದು ರೀತಿ ಲಂಚ ಕೊಟ್ಟಂಗೆ ಮತದಾರರಿಗೆ. ಹಿಂದಕ್ಕೆ ನಗದು ಕೊಡ್ತಾ ಇದ್ರು ಮತದಾರರಿಗೆ, ಸರಾಯಿ ಕೊಡ್ತಾ ಇದ್ರು, ಇವತ್ತು ಅದರ ಜೊತೆ ಇಂಥ ಭರವಸೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಈ ಭರವಸೆ ಪೂರೈಸಬೇಕಾದ್ರೆ 50,000-60,000 crore ಬೇಕಂತ ಒಂದು ವರ್ಷಕ್ಕೆ. ಎಲ್ಲಿಂದ ತರ್ತಾರೆ ಅಣ್ಣ? ಈವಾಗಲೇ ಬಜೆಟಲ್ಲಿ ಜನರಿಗೆ ಅತ್ಯಗತ್ಯವಾದಂಥ ಸೌಲಭ್ಯಗಳನ್ನು ಕೊಡೋಕ್ಕೆ ಬೇಕಾದಷ್ಟು ಹಣ ಬಜೆಟಲ್ಲಿ ಇಲ್ಲ ಅವ್ರ ಹತ್ರ. ಅದಕ್ಕೆ ಮೇಲ್ಪಟ್ಟು ಇಂಥ ಭರವಸೆಗಳನ್ನು ಪೂರೈಸೋಕ್ಕೆ 50,000-60,000 crore ಕೊಡಬೇಕಾದ್ರೆ ಕೊನೆಗೆ ಎಲ್ಲಿಂದ ಬರ್ತದೆ ಅಣ್ಣ? ಈ ಪ್ರಜೆಯಿಂದ. ತೆರಿಗೆ ಜಾಸ್ತಿ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಜನರಿಂದ ಪಡೀತಾರೆ. ಆದರೆ ಅವ್ರಿಗೆ ಯಾಕೆಂದರೆ ಇವಾಗ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೆ ಕೊಟ್ಟಂಥ ಭರವಸೆ ಪೂರೈಸಿದ್ದು ಜನರು ಸುಮ್ಮನೆ ಇರ್ತಾ ಇದ್ರು, ಅಂಥ ಭರವಸೆ ಇರಲಿಲ್ಲ. ಇವತ್ತು ಹಾಗಲ್ಲ, ಈ ಭರವಸೆ ಮೇಲೆ ಜನರಿಗೆ ಭಾಳಷ್ಟು ಇದು ಆಸೆ ಇದೆ. ಅದು ತಾವು ಅದರಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ. ಆಯ್ತಲ್ಲ, ಮನೆಯಲ್ಲಿ ಕೂತಾಗ ಮನೆ ಹೆಂಗಸಿಗೆ 2,000 rupees ಕೊಡ್ತಾರಂತೆ ತಿಂಗಳಿಗೆ. ಅದರ ಬಗ್ಗೆನೂ ಚರ್ಚೆ ಬೇರೆ ಬೇರೆ ಇದೆ. ಅದು ಹೆಣ್ಮಗಳಿಂದ ಯಾರು ತಾಯಿನೇ ಸೊಸೆನೇ, ಅದು ಖಂಡಿತ ಹಾಗೆ ಆಗ್ತದೆ. ಆಮೇಲೆ 200 unit ಎಲೆಕ್ಟ್ರಿಸಿಟಿ ಕೊಡ್ತಾರಂತೆ, ಎಲ್ಲಿಂದ ಬರ್ತದೆ ಎಲೆಕ್ಟ್ರಿಸಿಟಿ?
ಕೊಡ್ಬೋದು, ಒಂದು 6 ತಿಂಗಳು ಕೊಡ್ಬೋದು, ಮತ್ತೆ ಮಿಕ್ಕಿದವರಿಗೆ ಸಿಗಲ್ಲ ಎಲೆಕ್ಟ್ರಿಸಿಟಿ, ಇವರಿಗೆ ಹೋಗುದು ಆತಾನೆ, ಮತ್ತೆ ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ ಗಳಿಗೆ 3,000 ಅಂತ, ಡಿಪ್ಲೊಮಾ ಹೋಲ್ಡರ್ಗೆ 1,500 ಅಂತ. ಈ ಪ್ರಶ್ನೆಯಲ್ಲಿ ನಾನು ಅರ್ಧ ಇದು ಮಾಡ್ತೇನೆ. ಈಗ ನೀವು ಹೇಳಿದ್ರೆ ಅಂದ್ರೆ ಈ ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಭ್ರಷ್ಟಾಚಾರಿ ಎದ್ದೇಳುತ್ತೆ, ನಿಮ್ಗೆ 2,000-3,000 ಕೊಟ್ರೆ ಮನೆಯಲ್ಲೇ ಕುತ್ಕೊಂಡು ತಿನ್ನೋ, ಮನೆಯಲ್ಲೇ ಕುತ್ಕೊಳ್ತಾರೆ, ಮತ್ತೆ ಅವರು ರಾಜಕೀಯಕ್ಕೆ ಬರ್ತಾರೆ, ಇದೇ ರೀತಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ರಾಜಕೀಯಕ್ಕೆ ಜನರು ಬರ್ಬೇಕು, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಬಹಳ ಮುಖ್ಯವಾದದ್ದು. ಆದ್ರೆ ಯಾರು ಬರ್ಬೇಕು ರಾಜಕೀಯಕ್ಕೆ, ಅದನ್ನ ವೃತ್ತಿ ಮಾಡ್ಕೊಂಡು ಬರುವವರಲ್ಲ. ವೃತ್ತಿ ಮಾಡಿದ್ರೆ ಅದರಲ್ಲೇ ಇನ್ಕಮ್ ಬರ್ಬೇಕಲ್ಲ, ಬಹಳಷ್ಟು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಸೇವೆಗಾಗಿ ಬರುವವರಿದ್ರೆ ಬರ್ಬೋದು, ಇದು ಸೇವೆ ಅಲ್ಲ. ಇದು ಮುಂಗೈಗೆ, ನಮ್ಮೂರ ಕಡೆ ಒಂದು ಗಾದೆ ಇದ್ರೆ, ಮುಂಗೈಗೆ ಬೆಣ್ಣೆ ಹಾಕುವುದಂತ, ಅದನ್ನ ನಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆ ರೀತಿ ಆಗ್ತದೆ. ಮತ್ತೆ ಆಲಸ್ಯ ಜಾಸ್ತಿ ಆಗ್ತದೆ ಇವತ್ತು ಸಮಾಜದಲ್ಲಿ. ಮನೆಯಲ್ಲೇ ಕೂತ್ಕೊಂಡು, ಮತ್ತೆ ಮನೆಯಲ್ಲೇ ಕೂತ್ಕೊಂಡು ತಿನ್ನಕ್ಕೆ ಇದ್ರೆ ಮತ್ತೆ ಬೇರೆ ಬೇರೆ ದುರಭ್ಯಾಸಗಳು ಬರ್ತವೆ ಅದ್ರ ಜೊತೆ. ಕೊಡಬೇಕಾಗದ್ದು ನನ್ನ ಅನಿಸಿಕೆಯಲ್ಲಿ ಏನಂದ್ರೆ, ಒಂದು ವಿದ್ಯೆ, ಒಂದು ಆರೋಗ್ಯದ ಮತ್ತೊಂದು ಉದ್ಯೋಗ, ಈ 3 ಕೊಡಿ. ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿ ಅವ್ರಿಗೆ ಸಂಭಾವನೆ ಕೊಡಿ. ಇದು ಏನಿಲ್ಲದಲ್ಲಿ ಕೂತಲ್ಲೇ ನಿಮಗೆ ನಾಳೆ ಐಸ್ ಕ್ರೀಮ್ ಕೊಡ್ತೇನೆ, ನಾಳೆ ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳಿದ್ರೆ ಇದರಿಂದ ಏನು ಪ್ರಯೋಜನ? ಇವಾಗ ಎಲ್ಲಿಂದ ಬರ್ತದೆ ಈ 50-60,000 ರೂಪಾಯಿಗೆ? ಅವ್ರು ಕೊಡಲೇಬೇಕಾಗಿದೆ. ಇವತ್ತು ಜನರು ಹೆಚ್ಚೆತ್ತಿದ್ದಾರೆ, ಅದಕ್ಕೆ ಹಾಕಿದವರು ಇದ್ದಾರೆ. ಖಂಡಿತವಾಗಿ ಅವರು ಗಲಾಟೆ ಮಾಡಿಯೇ ಮಾಡ್ತಾರೆ. ಅದಕ್ಕಾಗಿ ಒಂದು ಮುಂದಿನ 4-5 ತಿಂಗಳು ಆದ್ರೂ ಕೊಡಬೇಕಾಗ್ತದೆ ಇವರು. ಅದಕ್ಕೆ ಎಲ್ಲಿಂದ ಬರ್ತದೆ ಹಣ? ಈವಾಗಲೇ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಬೇಕಂತ, ಇದಕ್ಕೆ ಬೇಕಾದಂತ. ನನ್ನದೇ ಆದ ಸಲಹೆ, ನೀವು ನಿಜವಾಗ್ಲೂ ಈ ಭರವಸೆ ಕೊಟ್ಟಿದ್ರೆ ನೀವು ಸಂಭಾವನೆ ಪಡಿಬೇಡ, ಆ ಸಂಭಾವನೆಯನ್ನು ಇದಕ್ಕೆ ಖರ್ಚು ಮಾಡಿ. ತಿಂಗಳು ತಿಂಗಳು 224 ಜನ ಇದ್ದೀರಲ್ಲ ನಿಮ್ಮಲ್ಲಿ, ಅವನಿಗೆ ಬರುವಂತಹ ಸಂಭಾವನೆ, ಬರುವಂತಹ ಸೌಲಭ್ಯಗಳನ್ನೆಲ್ಲ ಬಿಟ್ಬಿಟ್ಟು ಅದನ್ನ ಖರ್ಚಾಗುವಂತ ಹಣವನ್ನ ಇದಕ್ಕಾದ್ರೂ ಬಳಸ್ಕೊಳ್ಳಿ. ಸ್ವಲ್ಪ ನಿಮ್ಮಿಂದ ಆದ್ರೂ ಖರ್ಚಾಗ್ಲಿ, ನೀವು ತಾನೇ ಭರವಸೆ ಕೊಟ್ಟವರು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೆಗಲ ಮೇಲೆ ಯಾಕೆ ಹೊರೆ ಆಗ್ತೀರಾ? ಕೊನೆಗೆ ಹಾಕುದು ಅವ್ರ ಮೇಲೆ ನೋಡಿ ನೋಡಿರ್ಬೇಕಾದ್ರೆ ನೀವು. ಪ್ರಮುಖವಾಗಿ ಹೇಳಿದ್ರೆ ನೀವೀಗ 5 ಗ್ಯಾರಂಟಿ ಭರವಸೆ ನೋಡಿರ್ಬೋದು, ಇದರಲ್ಲಿ ವಿದ್ಯೆಗೆ ಯಾವುದೇ ರೀತಿಯಾದಂತಹ ಭರವಸೆ ಇಲ್ಲ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ, ಉದ್ಯೋಗಕ್ಕೂ ಇಲ್ಲ, 24 ಗಂಟೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ದುಡಿತಾ ಇದ್ದಾರೆ, ಅವ್ರಿಗೂ ಯಾವ ರೀತಿ ಭರವಸೆ ಇಲ್ಲ. ಈ 5 ಭರವಸೆ ಬಗ್ಗೆ ಯಾವ ರೀತಿಯಾದಂತಹ ಇದನ್ನು ಹೇಳ್ತೀರಾ ಸರ್? ನನ್ನ ಅನಿಸಿಕೆಯಲ್ಲಿ ಚುನಾವಣೆ ಕಾನೂನಿನಲ್ಲಿ ಬದಲಾವಣೆ ತರಬೇಕು. ಇಂಥ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕಾನೂನನ್ನು ಮಾಡಬೇಕು. ಇಲ್ಲದಿದ್ದರೆ ಇನ್ನೊಂದ್ಸಲ ಬಿ ಜೆ ಪಿಯವರು ಹೇಳ್ತಾರೆ, ನಿಮಗೆ ಬಂಗಾರ ಕೊಡ್ತೇವೆ, ನಿಮಗೆ ವಜ್ರ ಕೊಡ್ತೇವೆ, ವೈಡ್ಯರ ಕೊಡ್ತೇವೆ ಅಂತ ಕೂಡ ಹೇಳ್ಬೋದು. ಈ ರೀತಿ ಇದು ಪ್ರಜಾಪ್ರಭುತ್ವ ಅಲ್ಲ. ಖಂಡಿತ ಜನರು ಮತ ಹಾಕಬೇಕಾದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಕಂಡು, ನೀವು ಮಾಡಿದಂಥ ಸಮಾಜ ಸೇವೆಯನ್ನು, ಹಿಂದೆ ಮಾಡಿದಂಥ ಸಮಾಜ ಸೇವೆಯನ್ನು ಪರಿಗಣಿಸಿ ಮತ ಹಾಕಬೇಕು. ಇವತ್ತಾಗಲ್ಲ, ಅವನು ನನಗೆ ಅದು ಕೊಡ್ತಾನೆ, ಇವನಿಗೆ ಇದು ಕೊಡ್ತಾನೆ, ಆ ಪಾರ್ಟಿ ಅದು ಕೊಡ್ತದೆ, ಈ ಪಾರ್ಟಿ ಇದು ಕೊಡ್ತದೆ ಅಂತ ಆ ಒಂದು ಇದ್ರ ಮೇಲೆ ಹೋದರೆ, ಮತ್ತೆ ಖಂಡಿತವಾಗಿಯೂ ಆರ್ಥಿಕ ಪರಿಸ್ಥಿತಿ ಇವಾಗ ನೋಡಿ, ಪಾಕಿಸ್ತಾನ, ಚೈನಾ, ಇದು ಶ್ರೀಲಂಕಾದಲ್ಲಿ ಆದದ್ದು ಇದೇ ರೀತಿ. ಅದರಿಂದಾಗಿ ಇವತ್ತು ಅವರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ನಾವು ಅದೇ ದಾರಿಯಲ್ಲಿ ಹೋಗಬೇಕಾಗ್ತದೆ. ಈ ಯಾವುದೇ ಒಂದು ಭರವಸೆ ಕೊಡುವುದಿದ್ರೆ ಮೊತ್ತ ಮೊದಲು ಅದರಿಂದ ದೇಶಕ್ಕೆ ಏನು ಲಾಭ ಇದೆ ಅನ್ನೋದನ್ನು ತಿಳ್ಕೊಂಡು ಭರವಸೆ ಕೊಡಬೇಕು, ಬರೀ ವ್ಯಕ್ತಿಗಳಿಗೆಲ್ಲ ಮಾಡಿ. ಒಂದು ವಿದ್ಯೆ ಕೊಡುವುದಂದ್ರೆ ಉತ್ತಮವಾದ ವಿದ್ಯೆ, ಉತ್ತಮವಾದ ಆರೋಗ್ಯದ ಒಂದು ಇದು ಫೆಸಿಲಿಟೀಸ್ ಸೌಲಭ್ಯ ಕೊಡಿ. ಮತ್ತೆ ಆದಷ್ಟು ಮಟ್ಟಿಗೆ ಉದ್ಯೋಗ ಕೊಡಿ ಅವರಿಗೆ. ಇದನ್ನೆಲ್ಲ ಮಾಡೋದು ಬಿಟ್ಟು ಎಲ್ಲದಕ್ಕೂ ನಿಮಗೆ ಊಟ ಆಗ್ತೇವೆ, ಬ್ರೇಕ್ಫಾಸ್ಟ್ ಕೊಡ್ತೇವೆ, ಮಧ್ಯಾಹ್ನ ಊಟ ಆಗ್ತೇವೆ, ರಾತ್ರಿ ಊಟ ಆಗ್ತೇವೆ ಅಂದರೆ ಎಲ್ಲರೂ ಖುಷಿಯಾಗಿ ಇರ್ತಾರಲ್ಲ, ಅದರಿಂದ ಏನು ಪ್ರಯೋಜನ? ನಾವು ನೋಡ್ತೇವಲ್ಲ, ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತೇವೆ ನಾವು ಇಂಗ್ಲೀಷಲ್ಲಿ, ಅದೇ ಆಗ್ತದೆ. ಅಂದ್ರೆ ಕರ್ನಾಟಕದ ಜನತೆಯ ದಾರಿ ತಪ್ಪಿಸುವಂತ ಕೆಲಸ ಇಲ್ಲಿ ಆಗ್ತಾ ಇದೆಯಾ ಸರ್? ಆಗ್ತಾ ಇದೆ, ಅದು ಹಿಂದೆ ಕೂಡ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಆಗ್ತಾ ಇತ್ತು, ಜನರು ಅದನ್ನ ನಂಬ್ಕೊಳ್ತಾ ಇರಲಿಲ್ಲ, ಬಿಡ್ತಾ ಇದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಎಲೆಕ್ಷನ್ನಲ್ಲಿ ಕೊಟ್ಟಂತ ಭರವಸೆಗಳನ್ನ ಕಂಡ್ರೆ ಈ ದೇಶದ ಭವಿಷ್ಯದ ಬಗ್ಗೆ ಯಾರು ಯಾವ ರಾಜಕೀಯ ಪಕ್ಷನೂ ಯೋಚನೆ ಮಾಡಲ್ಲ ಅನ್ನೋದು ನನ್ನ ಅನಿಸಿಕೆ. ಸರ್, ಈಗ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿದ್ರೆ ನೀವು ಇದ್ದಂತಹ ಸಂದರ್ಭದಲ್ಲಿ ಒಂದು ರೈಡ್ ಮಾಡುವಂಥದ್ದು ಅಂಥದ್ದೆಲ್ಲ ನಡೀತಾ ಇತ್ತು. ಬಟ್ ಈಗ ನಾವು ನೋಡ್ತಾ ಇದ್ದ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರಾದರೂ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದರೆ ಆತನ ಮೇಲೆ ರೈಡ್ ಮಾಡಿದ್ರೆ ಅದು 1 ದಿನ 2 ದಿವಸ ಅದಾದಮೇಲೆ ಮುಚ್ಚೋಗುತ್ತೆ. ಇಂತಹ ಪರಿಸ್ಥಿತಿಗೆ ಏನು ಹೇಳ್ತೀರಾ? ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು ಸರ್? ಮುಂದೆ ಯಾವ ರೀತಿ ಬದಲಾವಣೆ ಆಗಬೇಕು? 80ನೇ ದಶಕದಲ್ಲಿ
ಅಂದಿನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಆಡಳಿತ ಸುಧಾರಣೆ ಕಮಿಷನ್ನವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾರೆ. ಇವತ್ತಿನ ಆಡಳಿತೆಯಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಇದೆ, ಇಳಿದು 84ನೇ ಇಸವಿಯಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಇದೆ, ಅದಕ್ಕೆ ಮಟ್ಟ ಹಾಕಬೇಕಾದ್ರೆ ಒಂದು ಸ್ವತಂತ್ರವಾದ ವಿಚಾರಣಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಕೇಂದ್ರದಲ್ಲಿ ಲೋಕಪಾಲ್ ಅಂತ ಕರೀರಿ, ರಾಜ್ಯದಲ್ಲಿ ಲೋಕಾಯುಕ್ತ ಅಂತ ಕರೀರಿ ಅಂತ ಒಂದು ಸಲಹೆ ಕೊಡ್ತಾರೆ. ಆದರೆ ಯಾರು ಅದನ್ನು ಜಾರಿಗೆ ತಂದಿಲ್ಲ. ಸಾರಿ, 74ರಲ್ಲಿ 83ರಲ್ಲಿ ಕರ್ನಾಟಕದಲ್ಲಿ ಮೊತ್ತ ಮೊದಲನೇದಾಗಿ ಒಂದು ವಿರೋಧ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಜನತಾ ಪಕ್ಷ ಅಂತ. ಆ ಪಕ್ಷದವರು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಾವು ಆಡಳಿತಕ್ಕೆ ಬಂದರೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ ಅಂತ ಒಂದು ಭರವಸೆ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಜನರು ಅವರನ್ನು ಚುನಾಯಿಸ್ತಾರೆ ಮೊದಲನೇ ಸಲ. ಅವರು ಅಧಿಕಾರಕ್ಕೆ ಬರ್ತಾರೆ, ಸುಮಾರು 1 ವರ್ಷ ಇದರ ಬಗ್ಗೆ ಏನೂ ಮಾಡಿಲ್ಲ, ಅದು ಭರವಸೆಯಾಗಿ ಉಳಿದಿತ್ತು. ಆವಾಗ ಜನರು ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದರು, ವಿದ್ಯಾವಂತರು ಕೂಡ ಕೇಳೋಕ್ಕೆ ಶುರು ಮಾಡಿದ್ರು, ಈ ರೀತಿ ಭರವಸೆ ಕೊಟ್ಟಿದ್ದೀರಾ, ಯಾಕೆ ಅದನ್ನು ಪೂರೈಸಲ್ಲ ಅಂತ. ಅಂದಿನ ಪಕ್ಷ ಒಂದು ಕಾನೂನನ್ನು 84ರಲ್ಲಿ ತರ್ತದೆ ಜಾರಿಗೆ, ಕರ್ನಾಟಕ ಲೋಕಾಯುಕ್ತ ಅನ್ನೋದು ಇಡೀ ಭಾರತದಲ್ಲಿ ಮೊತ್ತ ಮೊದಲನೇದಾಗಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಬರ್ತದೆ. ಅದು ಬಂದ ನಂತರ 86ರಲ್ಲಿ ಮೊದಲನೇ ಲೋಕಾಯುಕ್ತ ಸ್ಥಾಪನೆ ಸಂಸ್ಥೆ ಸ್ಥಾಪನೆ ಆಗ್ತದೆ, ಮೊದಲನೇ ಲೋಕಾಯುಕ್ತ ನೇಮಕ ಆಗ್ತದೆ. ಆದರೆ ಯಾವುದೇ ಒಂದು ಕಾರಣಕ್ಕಾಗಿ 86ರಿಂದ ಸುಮಾರು 2000 ವರೆಗೆ ಲೋಕಾಯುಕ್ತ ಸಂಸ್ಥೆ ಇದ್ದರೂ ಕೂಡ ಅಂಥ ಕೆಲಸ ನಡೆದಿರಲಿಲ್ಲ. 2000ರಲ್ಲಿ ಸನ್ಮಾನ್ಯ ದಿವಂಗತ ವೆಂಕಟಾಚಲಯ್ಯನವರು ಲೋಕಾಯುಕ್ತ ಚಲ ಅವರು ಲೋಕಾಯುಕ್ತರಾಗಿ ಬರ್ತಾರೆ. ಅವರು ಅದ್ಭುತವಾದ ಕೆಲಸ ಮಾಡಿ ತೋರಿಸ್ಕೊಟ್ರು ಜನರಿಗೆ. ಜನರಿಗೆ ಈ ಸಂಸ್ಥೆ ಮೇಲೆ ಭಾಳ ನಂಬಿಕೆ ಮಾತ್ರ ಅಲ್ಲ, ಪ್ರೀತಿ ಕೂಡ ಹುಟ್ಟಿತ್ತು. ಅವರು 86ರವರೆಗೆ ಲೋಕಾಯುಕ್ತರಾಗಿದ್ದು 2001ರಿಂದ 2006ರವರೆಗೆ ಲೋಕಾಯುಕ್ತರಾಗಿರ್ತಾರೆ. 2006ರಲ್ಲಿ ನಾನು ಬಂದೆ, ಅವ್ರು ಮಾಡಿದ್ದನ್ನೇ ನಾನು ಮುಂದುವರಿಸ್ಕೊಂಡು ಹೋದೆ. 2011ರಲ್ಲಿ ನಾನು ನಿವೃತ್ತನಾದೆ. ಆವಾಗ ಸರಕಾರಕ್ಕೆ ಸ್ವಲ್ಪ ಹೆದರಿಕೆ ಹುಟ್ಟಿತ್ತು, ದುರಾಡಳಿತದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ. ಇದನ್ನು ಯಾವ ರೀತಿಯಲ್ಲಾದರೂ ತಡೀಬೇಕು ಅನ್ನೋ ಒಂದು ಪ್ರಯತ್ನ ನಡೆಯಿತು. ಅಷ್ಟು ಮಾತ್ರ ಅಲ್ಲ, ರಾಜಕೀಯದಲ್ಲಿದ್ದ ಕೆಲವು ಗುಂಪುಗಳು ಲೋಕಾಯುಕ್ತರು ಮಾಡಿದ್ದ ಕೆಲಸವನ್ನು ಪ್ರಶಂಸಿತು. ಕಾಂಗ್ರೆಸ್ ಪಕ್ಷ ಅಂದು ವಿರೋಧ ಪಕ್ಷದಲ್ಲಿತ್ತು, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಲೋಕಾಯುಕ್ತ ಸಂಸ್ಥೆ ಕೊಟ್ಟಂಥ ಗಣಿ ವರದಿಯನ್ನು ಜಾರಿಗೆ ತನ್ನಿ ಅಂತ ಅಂದು ಅಧಿಕಾರದಲ್ಲಿದ್ದಂಥ BJPಗೆ ಒಂದು ಆದೇಶ ಕೊಡ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಆದರೆ ಅದನ್ನು ಅಂದಿನ BJP ಲೋಕಾಯುಕ್ತ ವರದಿಯನ್ನು ಜಾರಿಗೆ ತರಲಿಲ್ಲ. ಆವಾಗ ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಭಟನೆಯಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ, ಕರ್ನಾಟಕ ಲೋಕಾಯುಕ್ತ ವರದಿಯನ್ನು ಜಾರಿಗೆ ತನ್ನಿ ಅಂತ. ಆದರೆ ಅವರು ಮತ್ತೂ ತರಲಿಲ್ಲ. 2016ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅವರು 5 ವರ್ಷ ಅಧಿಕಾರದಲ್ಲಿದ್ದರು, ಆದರೆ ಅವರು ಕೂಡ ವರದಿಯನ್ನು ಜಾರಿಗೆ ತರಲಿಲ್ಲ. ಹಿಂದೆ ಪ್ರಾಮಿಸ್ ಮಾಡಿದರು, ಗಲಾಟೆ ಮಾಡಿದರು, ಪಾದಯಾತ್ರೆ ಮಾಡಿದರು, ತಾವು ಅಧಿಕಾರಕ್ಕೆ ಬಂದಾಗ ಅದನ್ನು ಜಾರಿಗೆ ತರಲಿಲ್ಲ. ಆವಾಗ BJPಯವರು ವಿರೋಧ ಪಕ್ಷದಲ್ಲಿದ್ದರು, ಅವರು ಗಲಾಟೆ ಮಾಡ್ತಾರೆ, ಅಲ್ಲ ವಿರೋಧ ಪಕ್ಷದಲ್ಲಿದ್ದರು. ಸಿದ್ದರಾಮಯ್ಯನವರು ಏನು ಮಾಡಿದರು, ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರದಲ್ಲಿ 1 ಅಧಿಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನು ಕಿತ್ಕೊಡ್ತಾರೆ, ACB ಅನ್ನೋ ಸಂಸ್ಥೆ ಕೊಡ್ತಾರೆ. ನೋಡಿ, ಲೋಕಾಯುಕ್ತದ ವರದಿಯನ್ನು ಜಾರಿಗೆ ತನ್ನಿ ಅಂತ ಪ್ರತಿಭಟನೆ ಮಾಡಿದಂಥ ಒಂದು ಪಕ್ಷ ತಾವು ಅಧಿಕಾರಕ್ಕೆ ಬಂದಾಗ ಆ ವರದಿಯನ್ನು ಜಾರಿಗೆ ತರದೇ ಇರುವುದು ಮಾತ್ರ ಅಲ್ಲ, ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರದಲ್ಲಿ 1 ಅಧಿಕಾರವನ್ನು ಕಿತ್ಕೊಂಡು ಒಂದು ಪೊಲೀಸ್ ಸಂಸ್ಥೆಗೆ ಕೊಡ್ತದೆ. ಇದೇನು ತೋರಿಸ್ಕೊಡ್ತದೆ? ರಾಜಕೀಯ ಪಕ್ಷ ಯಾವ ಬಣ್ಣದಲ್ಲಿ ಇದ್ದರೂ ಕೂಡ ಒಂದೇ, ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು, ಅಧಿಕಾರದಲ್ಲಿರುವಾಗ ಇನ್ನೊಂದು ವಿಚಾರ. ತಮ್ಮೇಲೆ ಈ ವಿಚಾರಣೆಗಳೆಲ್ಲ ನಡೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ಲೋಕಾಯುಕ್ತವನ್ನು ನಿರ್ಬಲಗೊಳಿಸುವಂತಹ ಪ್ರಯತ್ನ ಎರಡೂ ರಾಜಕೀಯ ಪಕ್ಷಗಳು ಮಾಡಿದ್ವು. 2016ರಲ್ಲಿ ACBಯನ್ನು ಸೃಷ್ಟಿ ಮಾಡಿದಾಗ BJPಯವರು ವಿರೋಧ ಪಕ್ಷದಲ್ಲಿದ್ದರು. ಅವರು ಪಬ್ಲಿಕ್ ಆಗಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ಡಿಸ್ಮಿಸ್ ಮಾಡ್ತೇವೆ ಅಂತಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹಾಕ್ತಾರೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ 2018 ಮತ್ತು 2019ರ,
ಅವರು 24 ಗಂಟೆ ಬಿಟ್ಟು 24 ತಿಂಗಳು ಅವೊಬ್ಬರು ಮುಖ್ಯಮಂತ್ರಿ ಆಗಿದ್ದರು. ಅವರು ಎ ಸಿ ಬಿ ಅನ್ನು ಮುಟ್ಟಲಿಲ್ಲ. ಹಾಯ್ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಏನು ಉತ್ತಮವಾದ ಕೆಲಸ? ಒಬ್ಬ ಮಂತ್ರಿಯನ್ನು ಹಿಡಿದಿಲ್ಲ, ಒಬ್ಬ ಮುಖ್ಯಮಂತ್ರಿಯನ್ನು ಹಿಡಿದಿಲ್ಲ, ಒಬ್ಬ ಎಮ್ ಎಲ್ ಎನ್ನು ಹಿಡಿದಿಲ್ಲ, ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಯನ್ನು ಹಿಡಿದಿಲ್ಲ, ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು ರೆವಿನ್ಯೂ ಇನ್ಸ್ಪೆಕ್ಟರ್ನ ಹಿಡಿದದ್ದು ಮಾತ್ರ. ಆಯ್ತಲ್ಲ, ತದನಂತರ ಯಾರೋ ಒಬ್ಬರು ಕೋರ್ಟಿಗೆ ಹೋಗ್ತಾರೆ, ಈ ಎ ಸಿ ಬಿ ಅನ್ನು ಸೃಷ್ಟಿ ಮಾಡಿದ್ದು ತಪ್ಪು, ಲೋಕಾಯುಕ್ತಕ್ಕೆ ಈ ಅಧಿಕಾರ ಕೊಡಿ ಅಂತ. ಅದನ್ನು 2022 ಹೈಕೋರ್ಟ್ನವರು ಆ ಎ ಸಿ ಬಿ ಅನ್ನು ರದ್ದು ಮಾಡ್ತಾರೆ, ಲೋಕಾಯುಕ್ತಕ್ಕೆ ಅಧಿಕಾರ ಕೊಡ್ತಾರೆ. ಆವಾಗ ಒಂದು ಪಕ್ಷದವರು ಹೇಳ್ತಾರೆ, ನಾವು ಅದನ್ನು ಅಧಿಕಾರ ಮರುಕೊಟ್ಟವರು ನಾವು ಅಂತಾರೆ, ಕೊಟ್ಟದ್ದು ಹೈಕೋರ್ಟ್ನವರು. ಇವರಲ್ಲಿ ನೋಡಿ ಯಾವ ರೀತಿ ನಾಟಕ ನೋಡಿ, ಯಾವ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗೆ ಒಂದು ಬಲಿಷ್ಠವಾದ ಲೋಕಾಯುಕ್ತ ಸಂಸ್ಥೆ ಬೇಡ. ಜನರಿಗೆ ಬೇಕು, ಅವರಿಗೆ ಬೇಡ. ಆದರೆ ಅವರು ಅಧಿಕಾರದಲ್ಲಿ ಇದ್ದಷ್ಟು ದಿವಸ ಅದನ್ನು ದೂರಿಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗಲೂ ಕೂಡ ಲೋಕಾಯುಕ್ತ ಸಂಸ್ಥೆ ಇದೆ, ಆದರೆ ಅವರದೇ ಆದ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್, ಈಗ ನೀವು ಹೇಳ್ತಾ ಹೋದ್ರೆ ಈಗ ಲೋಕಾಯುಕ್ತ ಅನ್ನೋದು ಇದೆ, ಬಟ್ ಅಷ್ಟೊಂದು ಕೆಲಸಗಳು ಆಗ್ತಾ ಇಲ್ಲ, ಯಾಕೆ ಸರ್? ಅದು ಇವತ್ತಿನ ಅಧಿಕಾರದಲ್ಲಿರುವವರು ಹೇಳಬೇಕು. ಯಾಕಂದರೆ ವಿಚಾರಣೆ ಮಾಡುವಂಥ ಅಧಿಕಾರ ಇವತ್ತು ಅವರಿಗೆ ವಾಪಸ್ ಬಂದಿದೆ. ಭಾಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಎಂದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಹಿಂದಿನ ಸರ್ಕಾರ 40% ಸರ್ಕಾರ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಅವರು ಅದನ್ನು ಇಲ್ಲ ಅಂತ ಹೇಳಲಿಲ್ಲ. ಅಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಯಾಕೆ ಅಂತ ಹೇಳ್ಕೊಡ್ಬೇಕು. ಸರ್, 40% ಕಮಿಷನ್ ಬಗ್ಗೆ ಬಹಳಷ್ಟೊಂದು ಆಕ್ರೋಶ ಎಲ್ಲ ವ್ಯಕ್ತಪಡಿಸಿದ್ರು, ಆದ್ರೆ ಸರಿಯಾದ ರೀತಿ ತನಿಖೆ ಆಗಿಲ್ಲ. ಆದ್ರೆ ಸರ್, ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರ ಮೇಲೆ ಆರೋಪ ಮಾಡುವಂಥದ್ದು, ಕಾಂಗ್ರೆಸ್ ಅವರು ಅಧಿಕಾರ ಬಂದಾಗ ಬಿಜೆಪಿ ಅವರ ಹಗರಣ ಹೊರಗಡೆ ಹೇಳಿತೀವಿ ಅಂತ ಹೇಳೋದು. ಇವರು 5 ವರ್ಷ ಇದೇ ರೀತಿ ಆಟ ಆಡ್ತಾ ಹೋಗ್ತಾರಾ, ಅಥವಾ ಜನರಿಗೆ ಒಳ್ಳೆ ರೀತಿಯಂತಹ ಕೆಲಸ ಮಾಡೋಕ್ಕೆ ಮುಂದಾಗ್ತಾರಾ ಸರ್? ಖಂಡಿತವಾಗಿ ಯಾವ ಪಕ್ಷ ಅಧಿಕಾರ ಆಡಳಿತಕ್ಕೆ ಬಂದರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಅವರಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಆ ಭ್ರಷ್ಟಾಚಾರ ತಮ್ಮ ಮನೆ ಬಾಗಿಲಲ್ಲೇ ಇದೆ, ಅದು ಸಾಧ್ಯವಿಲ್ಲ. ಅದಕ್ಕಾಗಿ ತಮಗೆ ಬೇಕಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ತಮ್ಮನ್ನು ರಕ್ಷಣೆ ಮಾಡಿ ವಿರೋಧ ಪಕ್ಷದವರ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ನಡೀತಾ ಇದೆ. ಆಗಲಿ, ಅಷ್ಟಾದರೂ ಮಾಡಲಿ. ಯಾಕೆಂದರೆ ಒಂದು ದಿವಸ ಅವರ ಅಧಿಕಾರಕ್ಕೆ ಬಂದಾಗ ಇವ್ರ ಮೇಲೆ ಮಾಡ್ಬೋದು, ಪ್ರಯತ್ನ ಮಾಡಲಿ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಒಂದು ಭಾಳ ದುರದೃಷ್ಟಕರವಾದ ವಿಚಾರ ಅಂದರೆ, ಅಷ್ಟೊಂದು ಉತ್ತಮವಾದ ಸಂಸ್ಥೆ, ಅದರಿಂದ ಜನರಿಗೆ ಭಾಳಷ್ಟು ಸಹಾಯ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ ಕೂಡ ಹೋರಾಟ ಮಾಡುವಂಥ ಶಕ್ತಿ ಆ ಸಂಸ್ಥೆಗೆ ಇದೆ. ಆದ್ದರಿಂದ ಆ ಸಂಸ್ಥೆಯನ್ನು ಬಲಪಡಿಸೋ ಪ್ರಯತ್ನ ಆಗಬೇಕನ್ನೋದು ನನ್ನ ವಿಚಾರ. ಸರ್, ಈಗ ರಾಜಕಾರಣಿಗಳ ಕೈಯಲ್ಲಿ ನ್ಯಾಯಮೂರ್ತಿಗಳು ಇದ್ದಾರ, ನನ್ನ ಪ್ರಶ್ನೆ. ಯಾಕಂದರೆ ಈಗ ನೀವೇ ನೋಡ್ತಾ ಇರ್ಬೋದು, ಒಳ್ಳೆ ಒಳ್ಳೆ ನ್ಯಾಯಮೂರ್ತಿಗಳಿದ್ದಾರೆ, ಬಹಳಷ್ಟು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟವ್ರು. ಈಗ ನಿಮಗೆ ಆಯಿತು, ನೀವು ಪಾಪ ನಿಮ್ಮ ಅವಧಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದರೆ, ವೆಂಕಟಾಚಲ ಇದ್ದಾಗಲೂ ಕೆಲವಷ್ಟು ಕೆಲಸ ಮಾಡಿದರೆ, ಆದರೆ ಈಗ ಅಲ್ಲಿ ಬರೋರು ಅವರ ಕೈ ಕಟ್ಟಿ ಕೆಲಸ ಮಾಡುವಂಥ ಕೆಲಸ ನಿರ್ಮಾಣ ಆಗ್ತಿದೆಯಾ? ಆಮೇಲೆ ನಾನೊಬ್ಬ ಲೋಕಾಯುಕ್ತನಾಗಿದ್ದವನು, ಇದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ, ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಸಾರ್ವಜನಿಕರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಇವತ್ತು ನಾನು ಪೇಪರಲ್ಲಿ ಬೇರೆ ಬೇರೆ ಇದ್ರ ವಿಚಾರದಲ್ಲಿ ಓದಿದ್ದೇನೆ, ಭಾಳಷ್ಟು ಆರೋಪಗಳು ಕೂಡ ಬಿರೋ ಲೋಕಾಯುಕ್ತದ ವಿರುದ್ಧ ಇದೆ. ಅದು ಸತ್ಯನ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ. ಆದರೆ ನಾನು ಲೋಕಾಯುಕ್ತ ಸಂಸ್ಥೆ ಒಳ್ಳೆ ಕೆಲಸ ಮಾಡಿದರೆ ಅಲ್ಲಿರುವಂಥ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಂತ ಹೇಳ್ತೇನೆ. ಆದರೆ ಇತ್ತೀಚೆಗೆ ಮಾಡಾಳ್ ವಿರೂಪಾಕ್ಷನ ಒಂದು ಕೇಸ್ ಬಿಟ್ಟರೆ ಇನ್ಯಾವ ದೊಡ್ಡ ಕೇಸ್ ಇನ್ನೇನು ಆಗಿಲ್ಲ. ಮಾಡಾಳ್ ವಿರೂಪಾಕ್ಷನ ಕೇಸಲ್ಲೂ ಕೂಡ ಭಾಳಷ್ಟು ಮಾತುಗಳು ಕೇಳಿ ಬರ್ತವೆ, ಏನಾಯಿತು ಇದಾಗಿದೆ ಅಂತ. ಇನ್ನಾದರೂ ಲೋಕಾಯುಕ್ತ ಸಂಸ್ಥೆ ಒಳ್ಳೆ ಕೆಲಸ ಮಾಡಿದರೆ ಜನರು ಖಂಡಿತವಾಗಿಯೂ ತಮ್ಮ ತನ್ನ ಅಪ್ರಿಸಿಯೇಷನ್ ಅನ್ನು ತೋರಿಸ್ತಾರೆ. ನಿವೃತ್ತ ನ್ಯಾಯಮೂರ್ತಿಯಾದ ಸಂತೋಷ್ ಹೆಗ್ಡೆ ಅವರು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋದ್ರು. ಪ್ರಸ್ತುತ ಸ್ಥಿತಿಯಲ್ಲಿ ಗ್ಯಾರಂಟಿ ವಿಚಾರ ಬಗ್ಗೆ ಬಹಳಷ್ಟೊಂದು ಚರ್ಚೆ ಆಗ್ತಿರುವಂಥದ್ದು, ಆದರೆ ಇದು ಭರವಸೆಯನ್ನು ಕೊಟ್ಟಿದ್ದಾರೆ, ಆದರೆ ಜನರ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರ್ದು ಅನ್ನೋ ಕಿವಿ ಮಾತನ್ನು ಹೇಳ್ತಾ ಹೋದ್ರು.